अंगनवाडी कार्यकर्तरेनु अहोरात्रि धरणियन्न माड्ता इद्दरु सद्यक्के अवर धरणियन्न निल्लिसिद्दारे प्रतिभटनेयन्न कैबिट्टिद्दारे अंगनवाडी कार्यकर्तरु बेडिके ईडेरिसुव बग्गे भरवसेयन्न सचिवरु नीडिद्दारे ई निट्टिनल्लि अवरु प्रतिभटनेयन्न कैबिट्टिद्दारे सचिव अश्वथ नारायण भरवसेयन्न कोट्टरु आ भरवसेय हिन्नेलेयल्लि वापस मनेगे होगिद्दारे ऐदु बेडिकेगळ पैकि नालक्कु बेडिके ईडेरिसुवंत भरवसे कोट्टिद्दारे नालकु दिन धरणिया कार्यकर्तरु बेंगलूरु फ्रीडम पार्क प्रतिभटनेयन्न मुष्कर अंगनवाडी कार्यकर्तरु हिंपड़ा किलु बेडिके नमगे नम्म एनु केलस इदे अदन्न कायम नमगू कूड ग्राजुटी को बेडिके मुंदिट्टुकोंडु प्रतिभटनेयन्न संबळवन्न हेच्च ग्राजुटियन्न कोडबेकु ಜೊತೆಗೆ ನಮ್ಮನ್ನ ಕಾಯಂ ನೌಕರರನ್ನಾಗಿ ಮಾಡಬೇಕು ಅನ್ನುವಂತ ಕೆಲವೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಈಗ ಅಶ್ವಥ್ ನಾರಾಯಣ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನಾಲ್ಕು ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತ ಸದ್ಯಕ್ಕೆ ಆ ಬೇಡಿಕೆಗಳು ಯಾವಾಗ ಈಡೇರುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇದೆ ಇವರ ಒಂದು ಭರವಸೆಗೆ ಈಗಾಗಲೇ ಓಕೆ ಅಂತ ಹೇಳಿ ವಾಪಸ್ ಹಾಕಿದ್ದಾರೆ ಮುಂದಿನ ಕ್ರಮಗಳನ್ನು ಸರ್ಕಾರ ಯಾವ ರೀತಿ ಕೈಗೊಳ್ಳಬಹುದು ಅಂತ ಇನ್ಸಿ ಪ್ರಮುಖವಾಗಿ ಯಾವುದೇ ಸರ್ಕಾರ ಇದ್ದರೂ ಕೂಡ ಪ್ರಮುಖವಾಗಿ ಯಾವಾಗ ಅಧಿವೇಶನ ನಡೆಯುತ್ತೋ ಅಧಿವೇಶನ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕೆಲವೊಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ರು ಆದರೆ ಈ ಬಾರಿ ಯಾವುದೇ ಅಧಿವೇಶನ ಇಲ್ಲದೇ ಇದ್ದರೂ ಕೂಡ ಬಜೆಟ್ ಇದೆ ಮುಂದಿನ ತಿಂಗಳು ಹಾಗಾಗಿ ಬಜೆಟ್ ಗಿಂತಲೂ ಕೂಡ ಮುಂದಿನದಾಗಿ ಪ್ರತಿಭಟನೆಯನ್ನ ಮಾಡಿದ್ರೆ ಎಲ್ಲಾದರೂ ಒಂದು ಕಡೆ ಬಜೆಟ್ ನಲ್ಲಿ ನಮಗೆ ಬೇಕಾದಂತ ಬೇಡಿಕೆಗಳನ್ನು ಈಡೇರಿಸಬಹುದು ಅನ್ನೋ ಮಹತ್ವದ ಆಸೆಯಿಂದ ಸುಮಾರು 10000 ಕ್ಕೂ ಹೆಚ್ಚಿನ ಜನ ಅಂಗನವಾಡಿ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 4 ದಿನಗಳಿಂದ ನಿರಂತರವಾಗಿ ಆಹೋರಾತ್ರಿ ಪ್ರತಿಭಟನೆಯನ್ನ ಮಾಡಿದ್ರು ಅವರು ಒಂದು ಪ್ರಮುಖವಾಗಿ ಸರ್ಕಾರಕ್ಕೆ ಒಂದು 5 ಬೇಡಿಕೆಗಳನ್ನು ಇಟ್ಟಿದ್ರು ಅದರಲ್ಲಿ ಪ್ರಮುಖವಾಗಿ ಬೇಡಿಕೆಗಳು ಯಾವ್ಯಾವು ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಲ್ಲಿ ಸಹಾಯಕರ ಸೇವೆ ಕಾಯಂ ಮಾಡಬೇಕು ಮತ್ತೆ ರಾಷ್ಟ್ರೀಯ ಶಿಕ್ಷಣ ಯೋಜನೆಗಳಾದ ಎನ್ಇಪಿ ಅನ್ನು ರಾಜ್ಯದಲ್ಲಿ ಜಾರಿಗೆ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ 31000 ವೇತನ ನೀಡಿ ಶಾಲಾ ಶಿಕ್ಷಕರಿಗೆ ಯಾವ ರೀತಿಯಾದಂತ ಸ್ಥಾನಮಾನವನ್ನು ನೀಡ್ತೀವಿ ಅದೇ ರೀತಿಯಾಗಿ ಕೂಡ ಅಂಗನವಾಡಿ ಕಾರ್ಯಕರ್ತರು ಕೂಡ ಅದೇ ಸ್ಥಾನಮಾನವನ್ನು ನೀಡಬೇಕು ಮತ್ತೆ ಮಿನಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತರು ಒಬ್ಬರೇ ಕೇಂದ್ರ ನಡೆಸಿಕೊಂಡು ಹೋಗಬೇಕು ಮತ್ತೆ ಬಿಸಿ ಊಟ ತಯಾರಿಸೋದಕ್ಕೆ ಮತ್ತೆ ಅಲ್ಲಿ ಪರಿಕರಗಳನ್ನು ಖರೀದಿ ಮಾಡೋದಕ್ಕೆ ತಕ್ಷಣ ಅವರನ್ನು ಕೂಡ ಮೇಲ್ದರ್ಜೆಗೆ ಏರಿಸಿ ಅಲ್ಲಿ ಒಬ್ಬ ಸಹಾಯಕರನ್ನು ಕೂಡ ಮಾಡಬೇಕು ಅಂತ ಒಂದು ಕೂಡ ಬೇಡಿಕೆಯನ್ನು ಇಟ್ಟಿದ್ರು ಅದರ ಜೊತೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಕಳೆದ ಒಂದು 7-8 ವರ್ಷಗಳಿಂದ ಒಂದು ಆದೇಶವನ್ನು ನೀಡಿತ್ತು ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತರಿಗೂ ಮತ್ತೆ ಸಹಾಯಕರು ಕೂಡ ಗ್ರಾಚ್ಯುಟಿಯನ್ನು ನೀಡಬೇಕು ಮತ್ತೆ ಅದೇ ರೀತಿಯಾಗಿ ಪೆನ್ಷನ್ ಕೂಡ ನೀಡಬೇಕು ಅಂತ ಹೇಳ್ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಆದರೂ ಕೂಡ ರಾಜ್ಯ ಸರ್ಕಾರ ಅದನ್ನ ಪಾಲನೆಯನ್ನು ಮಾಡ್ತಿಲ್ಲ ಹೀಗಾಗಿ ರಾಜ್ಯದಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಮತ್ತೆ ಅವರಿಗೆ ಪೆನ್ಷನ್ ಅನ್ನು ಕೂಡ ನಿವೃತ್ತಿಯ ನಂತರ ನೀಡಬೇಕು ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಅದರ ಜೊತೆ ಮತ್ತೊಂದು ಏನಂತಂದ್ರೆ ಕಾರ್ಯಕರ್ತರು ಮತ್ತೆ ಸಹಾಯಕರಿಗೆ ಆರೋಗ್ಯ ವಿಮಾ ಏನು ಈ ರಾಜ್ಯ ಸರ್ಕಾರಿ ಮತ್ತೆ ಕೇಂದ್ರ ಸರ್ಕಾರದ ನೌಕರರಿಗೆ ಯಾವ ರೀತಿಗೆ ಇಎಸ್ಐ ಒಂದು ರೀತಿಯಾಗಿ ಸೇವೆಯನ್ನು ನೀಡ್ತಿದೆಯೋ ಆ ಒಂದು ಇಎಸ್ಐ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕೂಡ ಸೇರಬೇಕು ಅಂತ ಕೂಡ ಬೇಡಿಕೆಯನ್ನು ಇಟ್ಟಿದ್ರು ಮತ್ತೆ ತೀವ್ರವಾದ ಕಾಯಿಲೆಗಳಿಂದ ಏನಾದರೂ ಬಳಲುತ್ತಿದ್ರೆ ಆ ಕಾರ್ಯಕರ್ತರಿಗೆ ಆ ಸಹಾಯಕರಿಗೆ ರಜೆಯನ್ನು ಕೂಡ ಸರ್ಕಾರ ನೀಡಬೇಕು ಅದು ಕೂಡ ಸಂಬಳ ಸಹಿತ ಅಂತ ಕೂಡ ಬೇಡಿಕೆಯನ್ನು ಇಟ್ಟಿದ್ರು ಆದ್ರೆ ಆಶಾ ಕಾರ್ಯಕರ್ತರಾಗಿರ್ಬೋದು ಇಲ್ಲ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಸಹಾಯಕರಾಗಿರ್ಬೋದು ಒಂದು ವೇಳೆ ಏನಾದರೂ ಹೆಲ್ತ್ ಎಲ್ಲ ಒಂದ್ ಕಡೆ ಕಾರಣವನ್ನು ನೀಡಿ ರಜೆಯನ್ನು ಹಾಕೊಂಡಿದ್ರೆ ಆ ರಜೆಯನ್ನ ಸಂಬಳವನ್ನ ಕಡಿತ ಮಾಡಿ ಅವರಿಗೆ ರಜೆ ನೀಡಲಾಗ್ತಿತ್ತು ಆದ್ರೆ ಅವರಿಗೆ ಸಂಬಳವನ್ನು ಕೂಡ ನೀಡ್ತಿರ್ಲಿಲ್ಲ ಈ ರೀತಿಯಾಗಿ ಇನ್ನು ಮೇಲೆ ಏನಾದರೂ ಮೇಜರ್ ಏನಾದರೂ ಆಪರೇಷನ್ ಆಗಿರ್ಬೋದು ಇಲ್ಲ ಬೇರೆ ಇನ್ನಿತರೆ ಕಾಯಿಲೆಗಳಾದ್ರೆ ಬಂದಾಗ ಅವರಿಗೆ ಸಂಬಳ ಸಮೇತ ರಜೆಯನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ರು ಈ ಎಲ್ಲಾ ಬೇಡಿಕೆಗಳನ್ನು ಸಾಧ್ಯವಾದಷ್ಟು ಮುಖ್ಯಮಂತ್ರಿ ಜೊತೆ ನಾವು ಚರ್ಚೆ ಮಾಡಿ ಎಲ್ಲಾ ಬೇಡಿಕೆಗಳನ್ನು ಕೂಡ ಈಡೇರಿಸೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ ಆದ್ರೆ ಮಿನಿ ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಏರಿಸೋದನ್ನ ಒಂದಷ್ಟು ಚರ್ಚೆ ಮಾಡಬೇಕಾಗಿದೆ ಮತ್ತೆ ಎನ್ಇಪಿ ಕೂಡ ಅಂಗನವಾಡಿಗಳಲ್ಲಿ ಅಳವಡಿಸಬೇಕಾ ಬೇಡ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಎನ್ಇಪಿ ಅನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ರೆ ಯಾವಾಗ ಸರ್ಕಾರ ಭರವಸೆಯನ್ನು ಕೊಟ್ಟು ಮುಂದಿನ ತಿಂಗಳು ಬಜೆಟ್ ನಲ್ಲಿ ನಮಗೆ ಒಂದಷ್ಟು ಬೇಡಿಕೆಗಳು ಈಡೇರಬಹುದು ಅನ್ನೋ ಈ ಆಸೆಯಿಂದ ಆಶಾ ಕಾರ್ಯಕರ್ತರು ಸುಮಾರು ಇಬ್ಬರು ಈಗಾಗಲೇ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು
ಆಗ ಯಾವಾಗ ಇಬ್ಬರು ಮೃತಪಟ್ಟರು ಆಗ ಸರ್ಕಾರ ಎಲ್ಲ ಎಚ್ಚೆತ್ತುಕೊಂಡು ಕಳೆದ 4 ದಿನದಿಂದ ಪ್ರತಿಭಟನೆ ಮಾಡುತ್ತಿದ್ರು ಕೂಡ ಸಂಬಂಧಪಟ್ಟಂತ ಯಾವ ಸಚಿವರಾಗಿರಬಹುದು ಇಲ್ಲ ಆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು ಯಾರು ಕೂಡ ಕಳಕ್ಕೆ ಬಂದು ಇವರು ಪ್ರತಿಭಟನೆಯನ್ನ ಬೇಡಿಕೆಗಳನ್ನು ಕೂಡ ಕೇಳಿಲ್ಲ ಯಾವಾಗ ಪ್ರತಿಭಟನೆ ಕಾವು ಹೆಚ್ಚಾಯಿತು ಆಗ ಮುಖ್ಯಮಂತ್ರಿಗಳ ಮನೆಗೆ ಆಶಾ ಅಂಗನವಾಡಿ ಕಾರ್ಯಕರ್ತರು ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಮತ್ತೆ ಮುಖ್ಯಮಂತ್ರಿಗಳ ಮನೆಗೆ ಜಾಥಾ ಹೋಗೋದು ಕೂಡ ಪ್ರಯತ್ನವನ್ನು ಪಟ್ಟರು ಆಗ ಪೊಲೀಸರು ಒಂದಷ್ಟು ಜನರು ಎಲ್ಲರನ್ನು ಕೂಡ ವಶಕ್ಕೆ ಪಡೆದ್ರು ಆದ್ರೆ ಅದಕ್ಕೆ ಯಾವುದು ಕೂಡ ಜಗ್ಗದೆ ಬಗ್ಗದೆ ಆ ಅಂಗನವಾಡಿ ಕಾರ್ಯಕರ್ತರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಆ ಪ್ರತಿಭಟನೆ ನಡೆದಾಗ ಮತ್ತೆ ಪೊಲೀಸರು ಆಶಾ ಇದು ಅಂಗನವಾಡಿ ಕಾರ್ಯಕರ್ತನ ಪದ ಬಂದ ಏನು ವಶಕ್ಕೆ ಪಡಿಬೇಕಾದ್ರೆ ಕಾಲ್ ತುಳಿತಕ್ಕೆ ಸಿಕ್ಕಿ ಇಬ್ಬರು ಮೃತಪಟ್ಟಿದ್ರು ಆಗ ಸರ್ಕಾರ ಎಚ್ಚೆತ್ತುಕೊಂಡು ಒಂದಷ್ಟು ಭರವಸೆಗಳನ್ನ ಈಡೇರಿಸುವಂತ ಭರವಸೆ ಕೊಟ್ಟಿದೆ ಈ ಒಂದು ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನೆ ಓಕೆ ಥ್ಯಾಂಕ್ ಯು ಶಶಿಧರ್ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆಕ್ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ